ಹಾಯ್, ನಾನು ನಿಮ್ಮ ಕನ್ನಡದ ಹುಡುಗ ನಾಗಾರ್ಜುನ ಸಾಗರ್. ನಾನೊಬ್ಬ ಮ್ಯೂಸಿಕ್ ಪ್ರೊಡ್ಯೂಸರ್ ಜೊತೆಗೆ ಮಿಕ್ಸ್ ಇಂಜಿನಿಯರ್. ಈ ದಿನ ನಾವು ತಿಳ್ಕೊಳ್ಳುವಂಥ ವಿಚಾರ ಏನು ಅಂತಂದರೆ ರಿಲೇಟಿವ್ ಸ್ಕೇಲ್ ಜೊತೆಗೆ ಸರ್ಕಲ್ ಆಫ್ ಫಿಫ್ತ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ತಿಳ್ಕೊಳ್ತೀವಿ. ಈಗ ನಾನು ಇಂದಿನ ವೀಡಿಯೋದಲ್ಲಿ ಹೇಗೆ ಒಂದು ಕಾರ್ಡ್ ಪ್ರೋಗ್ರೆಷನ್ನ ಮಾಡೋದು ಅಂತೇಳಿ ಹೇಳಿದ್ದೆ. ಈಗ ಒಂದು ಸಿ ಕಾರ್ಡನ್ನು ನಾನು ಪ್ರೋಗ್ರಾಮಿಂಗ್ ಮಾಡ್ತೇನೆ. ಈಗ ನಮ್ಮ ಕಣ್ಮುಂದೆ ಏನು ಕಾಣಿಸ್ತದೆ, ಇದು ಒಂದು ಸಿ ಮೇಜರ್ ಕಾರ್ಡ್. ಈಗ ನಾವು ಮೊದಲಿಗೆ ರಿಲೇಟಿವ್ ಸ್ಕೇಲ್ ಬಗ್ಗೆ ತಿಳ್ಕೊಳ್ತೀವಿ. ಈಗ ರಿಲೇಟಿವ್ ಸ್ಕೇಲ್ ಏನು ಅಂತಂದರೆ, ಈಗ ನಾವು ಯಾವುದೇ ಒಂದು ಕಾರ್ಡನ್ನು ಯೂಸ್ ಮಾಡ್ತಿದ್ರು ಅಥವಾ ಯಾವುದೇ ಒಂದು ಸ್ಕೇಲ್ ಆಗಿರ್ಬೋದು, ಆ ಒಂದು ಸ್ಕೇಲ್ನಲ್ಲಿ 7 ನೋಟ್ಸ್ ಏನು ನಾವು ಯೂಸ್ ಮಾಡ್ತೀವಿ ಅದೇ 7 ನೋಟ್ಸ್ ಬೇರೆ ಇನ್ನೊಂದು ಸ್ಕೇಲ್ನಲ್ಲಿ ಕೂಡ ಯೂಸ್ ಆಗಿರುತ್ತೆ. ಈಗ ನಿಮಗೆ ಒಂದು ಎಕ್ಸಾಂಪಲ್ ಬೇಕು ಅಂತಂದರೆ, ಈಗ ನಮ್ಮ ಕಣ್ಮುಂದೆ ಏನು ಕಾಣಿಸ್ತದೆ, ಇದು ಒಂದು ಸಿ ಮೇಜರ್ ಸ್ಕೇಲ್ ಆಗಿದೆ. ಈಗ ನಾನು ಎ ಮೈನರ್ ಸ್ಕೇಲನ್ನು ಬಿಲ್ಡ್ ಮಾಡ್ತೇನೆ. ಈಗ ಇಲ್ಲಿ ನಮ್ಗೆ ಏನು ಕಾಣಿಸ್ತದೆ, ಇದು ಎ ಮೈನರ್ ಕಾರ್ಡ್ ಆಗಿದೆ. ಈಗ ನಾನು ಇಲ್ಲಿ ಕೆಳಗಡೆ ಇರೋಂಥ 2 ನೋಟನ್ನು ಏನಾದರೂ ಮೇಲೆ ತೊಗೊಂಡೋದ್ರೆ ಈಗ ಇದು ಪುನಃ ಸಿ ಮೇಜರ್ ಸ್ಕೇಲೇ ಆಗುತ್ತೆ. ಈಗ ಇದೇ ರೀತಿ ನಾವು ಯಾವುದೇ ಒಂದು ಮೇಜರ್ ಸ್ಕೇಲನ್ನು ಯೂಸ್ ಮಾಡಿದ್ರು ಸಹ ಆ ಒಂದು ಮೇಜರ್ ಸ್ಕೇಲಿಗೆ ಒಂದು ರಿಲೇಟಿವ್ ಮೈನರ್ ಸ್ಕೇಲ್ ಇರುತ್ತೆ. ಈಗ ನಾನು ಒಂದು ಸ್ಟ್ಯಾಂಪ್ ತೊಗೊಳ್ತೇನೆ. ಈಗ ಇಲ್ಲಿ ನಮ್ಗೆ ಏನು ಕಾಣಿಸ್ತದೆ, ಇದು ಎಫ್ ಮೇಜರ್ ಸ್ಕೇಲ್. ಈಗ ನಾವು ಇದಕ್ಕೆ ಇನ್ನೊಂದು ರಿಲೇಟಿವ್ ಮೈನರ್ ಸ್ಕೇಲನ್ನು ಫೈಂಡ್ ಮಾಡೋಣ. ಈಗ ಇಲ್ಲಿ ನಮ್ಗೆ ಏನು ಕಾಣಿಸ್ತದೆ, ಇದು ಡಿ ಮೈನರ್ ಸ್ಕೇಲ್. ಈಗ ಇದನ್ನೇ ನಾನು 2 ನೋಟನ್ನು ಏನಾದರೂ ಅಪ್ ತಗೊಂಡೋದ್ರೆ ಈಗ ಇದು ಸೇಮ್ ಎಫ್ ಮೇಜರ್ ಸ್ಕೇಲ್ ಆಯಿತು. ಈಗ ಇದೇ ರೀತಿ ನಾವು ಯಾವುದೇ ಒಂದು ಸ್ಕೇಲನ್ನು ಮೈನರಿಂದ ಮೇಜರ್ಗೆ, ಮೇಜರಿಂದ ಮೈನರ್ಗೆ ಕನ್ವರ್ಟ್ ಮಾಡ್ಬೋದು. ಈಗ ನಾನು ಇದನ್ನು ಎಲ್ಲಿ ಯೂಸ್ ಮಾಡ್ತೀನಿ ಅಂತೇಳಿ ತಿಳಿಸ್ತೀನಿ. ಈಗ ಇದನ್ನು ಡಿಲೀಟ್ ಮಾಡ್ತಿದ್ದೀನಿ. ಈಗ ನಾನು ಒಂದು ಸಿ ಮೇಜರ್ ಕಾರ್ಡನ್ನು ಬಿಲ್ಡ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಪ್ಯಾಟರ್ನ್ ತೊಗೊಳ್ತಿದ್ದೀನಿ. ಈಗ ನಾನು ಇಲ್ಲಿ ಈಗ ಇಲ್ಲಿ ಏನು ಕಾಣಿಸ್ತದೆ, ಇದು ಸಿ ಮೇಜರ್ ಸ್ಕೇಲ್, ಇದು ಎಫ್ ಮೈನರ್ ಸ್ಕೇಲ್. ಈಗ ನಾವು ಒಂದು ಸಾಂಗ್ನ ಪ್ರೋಗ್ರಾಮಿಂಗ್ ಮಾಡ್ತಾಯಿದ್ವಿ ಅಥವಾ ನಮ್ಮ ಹತ್ರ ಕೆಲವೊಂದಷ್ಟು ಸ್ಯಾಂಪಲ್ಸ್ಗಳಿದೆ. ಆ ಒಂದು ಸ್ಯಾಂಪಲ್ಸಲ್ಲಿ ನಿಮಗೆ 2 ಸ್ಯಾಂಪಲ್ಸ್ ಇಷ್ಟ ಆಗಿದೆ, ಬಟ್ ಆ ಒಂದು 2 ಸ್ಯಾಂಪಲ್ಸ್ ಏನಿದೆ, ಒಂದು ಮೇಜರಲ್ಲಿದೆ ಆ್ಯಂಡ್ ಇನ್ನೊಂದು ಮೈನರ್ನಲ್ಲಿದೆ. ಬಟ್ ನಾವೇನು ಅಂತಂದರೆ ಮ್ಯೂಸಿಕ್ ಪ್ರೊಡಕ್ಷನಲ್ಲಿ ಏನೊಂದು ಯೂಸ್ ಮಾಡ್ತೀವಿ, ಕಂಪ್ಲೀಟ್ ಓಲ್ ಪ್ರೊಡಕ್ಷನ್ ಏನಿರುತ್ತೆ ಅದು ಒಂದೇ ಒಂದು ಸ್ಕೇಲ್ನಲ್ಲಿ ಇರಬೇಕು. ಆ್ಯಂಡ್ ಆ ಒಂದು ಸ್ಕೇಲನ್ನು ಬಿಟ್ಟು ಬೇರೆ ಯಾವುದೇ ಒಂದು ನೋಟನ್ನು ನಾವು ಯೂಸ್ ಮಾಡೋಗಿಲ್ಲ. ಈಗ ಇಂಥ ಒಂದು ಕಂಡೀಷನಲ್ಲಿ ಒಂದು ಮೇಜರ್ ಸಾಂಗ್ನ ಒಳಗಡೆ ಒಂದು ಮೈನರ್ ಸ್ಕೇಲ್ನ ಸ್ಯಾಂಪಲ್ನ ಯೂಸ್ ಮಾಡಲಿಕ್ಕೋಸ್ಕರ ಈ ಒಂದು ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ. ಅದು ಹೇಗೆ ಅಂತ ನಾನು ತಿಳಿಸ್ತೇನೆ. ಈಗ ಇಲ್ಲಿ ಏನು ಕಾಣಿಸ್ತದೆ, ಇದು ಸಿ ಮೇಜರ್ ಆ್ಯಂಡ್ ಇದು ಎಫ್ ಮೈನರ್. ಈಗ ನಾನು ಏನಾದರೂ ಇದ್ರ ಒಂದ್ರ ಕೆಳಗಡೆ ಒಂದು ಕಾರ್ಡನ್ನು ಏನಾದರೂ ಪ್ರೋಗ್ರಾಮಿಂಗ್ ಮಾಡಿದ್ರೆ ಇದು ತುಂಬಾ ಕೆಡ್ತ ಕೇಳುತ್ತೆ ನಿಮಗೆ. ಇದು ತುಂಬಾ ವೇರ್ಡಾಗಿ ಕೇಳಿಸ್ತು. ಈಗ ನಿಮ್ಗೆ ಅನಿಸ್ತಾ ಇರ್ಬೋದು 2 ಕಾರ್ಡ್ಸನ್ನು ಒಟ್ಟಿಗೆ ಪ್ಲೇ ಮಾಡಿದ್ರೆ ಅದು ತುಂಬಾ ವೇರ್ಡಾಗಿ ಕೇಳಿಸುತ್ತೆ, ಅದು ಅಷ್ಟು ಚೆನ್ನಾಗಿ ಕೇಳಲ್ಲ ಅಂತ. ಬಟ್ ಇದು ಆ ರೀತಿ ಅಲ್ಲ, 2 ಕಾರ್ಡನ್ನು ಒಟ್ಟಿಗೆ ಪ್ಲೇ ಮಾಡ್ತೀವಿ ನಾವು. ಈಗ ನಾವು 2 ಕಾರ್ಡನ್ನು ಒಟ್ಟಿಗೆ ಪ್ಲೇ ಮಾಡಬೇಕಂದ್ರೆ 2 ಪಾಸಿಬಿಲಿಟಿ ಇದೆ. ಏನು ಅಂತಂದರೆ ನಾವು ತಗೊಳ್ಳೋಂಥ 2 ಕಾರ್ಡ್ ಕೂಡ ಸೇಮ್ ಸ್ಕೇಲಲ್ಲಿ ಇರಬೇಕು ಅಥವಾ 2 ಕೂಡ ರಿಲೇಟಿವ್ ಆಗಿರಬೇಕು. ಈಗ ನಮಗೆ ಗೊತ್ತಿದೆ ಸಿ ಮೇಜರ್ಗೆ ರಿಲೇಟಿವ್ ಸ್ಕೇಲ್ ಎ ಮೈನರ್ ಅಂತ, ಬಟ್ ನಾವು ತಗೊಂಡಿರೋಂಥ ಈ ಒಂದು ಕಾರ್ಡ್ ಏನಿದೆ ಇದು ಎಫ್ ಮೈನರ್ನಲ್ಲಿದೆ. ಈಗ ಇದನ್ನು ನಾವು ಎ ಮೈನರ್ಗೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಇದನ್ನು ಒಟ್ಟಿಗೆ ಪ್ಲೇ ಮಾಡ್ಬೋದು. ಈಗ ಅದನ್ನು ಹೇಗೆ ಅಂತ ತೋರಿಸ್ತೀನಿ ನಾನು. 1, 2, 3, 4. ಈಗ ನಾನು ಇವೆರಡು ಕಾರ್ಡನ್ನು ಒಟ್ಟಿಗೆ ಪ್ಲೇ ಮಾಡ್ತೇನೆ. ನಿಮಗೆ ಈಗಲೂ ಕೂಡ ಇದು ವಿಯರ್ಡ್ ಅಂತ ಅನ್ನಿಸ್ತಿರ್ಬೋದು, ಬಟ್ ನಾವೇನಾದರೂ ಒಂದು ಕಂಪ್ಲೀಟ್ ಸಾಂಗನ್ನು ಪ್ರೊಡಕ್ಷನ್ ಮಾಡೋಂಥ ಟೈಮ್ನಲ್ಲಿ ಈ ರೀತಿಯ ಒಂದು ರಿಲೇಟಿವ್ ಸ್ಕೇಲನ್ನು ಒಂದು ಕಾರ್ಡನ್ನು ಯೂಸ್ ಮಾಡಿದ್ರೆ ಯಾವುದೇ ರೀತಿ ವಿಯರ್ಡಾಗಿ ಕೇಳೋದಿಲ್ಲ, ತುಂಬಾ ಚೆನ್ನಾಗಿ ಕೇಳುತ್ತೆ. ಈಗ ನಾವು ಪಿಯಾನೋ ರೋಲ್ನಲ್ಲಿ ಟ್ರಾನ್ಸ್ಪೋಸ್ ಮಾಡಿದ್ವಿ. ನಾವು ಮ್ಯೂಸಿಕ್ ಪ್ರೊಡಕ್ಷನ್ ಮಾಡುವಂಥ ಟೈಮಲ್ಲಿ ಈ ರೀತಿಯ ಒಂದು ಪಿಚ್ ಟ್ರಾನ್ಸ್ಪೋಸನ್ನು ಮಾಡೋದಿಲ್ಲ, ನಾವು ಸ್ಯಾಂಪಲನ್ನು ಯೂಸ್ ಮಾಡುವಂಥ ಟೈಮಲ್ಲಿ ಈ ಒಂದು ಟ್ರಿಕ್ಕನ್ನು ಯೂಸ್ ಮಾಡ್ತೀವಿ. ಅದು ಹೇಗೆ ಅಂತ ನಾನು ತೋರಿಸ್ತೇನೆ. ಈಗ ನಾನು ಈ ಒಂದು ಪ್ಯಾಟರ್ನನ್ನು ರೆಂಡರ್ ಮಾಡ್ಕೊಂಡಿದ್ದೀನಿ. ಈಗ ನೀವು ಮುಂಚೆ ಏನು ನೋಡಿದ್ರಿ, ಇದು ಸೇಮ್ ಅದೇ ರೀತಿ, ಇದು ಸಿ ಮೇಜರ್ ಸ್ಕೇಲ್ನಲ್ಲಿದೆ ಆ್ಯಂಡ್ ಇದು ಎಫ್ ಮೈನರ್ ಸ್ಕೇಲ್ನಲ್ಲಿದೆ. ಈಗ ನಾನು ಮುಂಚೆನೇ ಹೇಳಿದ್ದೆ ಹೇಗೆ ಒಂದು ಪಿಚ್ಚನ್ನು ಟ್ರಾನ್ಸ್ಪೋಸ್ ಮಾಡ್ತೀವಿ ಅಂತ. ಈಗ ನಮ್ಮ ಒಂದು ಸ್ಯಾಂಪಲ್ ಏನಿದೆ ಅದು ಎಫ್ ಮೈನರ್ನಲ್ಲಿದೆ, ಇದನ್ನು ನಾವು ಎ ಮೈನರ್ಗೆ ತೊಗೊಂಡೋಗಬೇಕು. ಎ ಮೈನರ್ಗೆ ತೊಗೊಂಡೋಗ್ಬೇಕು ಅಂತಂದರೆ 4 ಸೆಮಿಟೋನನ್ನು ಅಪ್ ಮಾಡಬೇಕು. ಹೇಗೆ ಅಂತಂದರೆ 1, 2, 3, 4 ಆಗ ಇಲ್ಲಿದ್ದಂಥ ಒಂದು ಸ್ಯಾಂಪಲ್ ಏನಿದೆ ಇಲ್ಲಿಗೆ ಬರುತ್ತೆ. ಈಗ ನಾವು ಹೇಗೆ ಅದನ್ನು ಟ್ರಾನ್ಸ್ಪೋಸ್ ಮಾಡ್ತೀವಿ ಅಂತಂದರೆ ಇದನ್ನು ಡಬಲ್ ಕ್ಲಿಕ್ ಮಾಡಿ. ಈಗ ಇಲ್ಲಿ ನಮಗೆ ಪಿಚ್ ಅನ್ನೋ ಒಂದು ಆಪ್ಷನ್ ಏನು ಕಾಣಿಸ್ತದೆ, ಇದರಲ್ಲಿ 400 ಸೆಂಟ್ಸ್ ಅಥವಾ 4 ಸೆಮಿಟೋನ್ಸ್. ಆಗಲೇ ಹೇಳಿದ್ದೆ 1 ಸೆಮಿಟೋನ್ ಅಂತಂದರೆ 100 ಸೆಂಟ್ಸ್ ಅಂತ. ಈಗ ಇದನ್ನು ನಾವು 400 ಸೆಂಟ್ಸ್ನ ಅಪ್ ಮಾಡ್ತೀವಿ. ನೀವು ಇಂಟ್ ಪ್ಯಾನೆಲ್ನ ನೋಡ್ಕೊಳ್ಳಿ, ಇಲ್ಲಿ ಇದು 400 ಸೆಂಟ್ಸ್ ಅಪ್ ಆಗಿದೆ. ಈಗ ನಾನು ಇದನ್ನು
ಬಿಡ್ತೀನಿ. ಈಗ ಈ ಒಂದು ಎಫ್ ಮೈನರ್ ಸ್ಯಾಂಪಲ್ ಏನಿದೆ ಇದು ಎ ಮೈನರ್ ಆಗಿರುತ್ತೆ. ನಾವು ಈ ರೀತಿ ರಿಲೇಟಿವ್ ಸ್ಕೇಲನ್ನು ನಮ್ಮ ಒಂದು ಮ್ಯೂಸಿಕ್ ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ತೀವಿ. ಈಗ ನಾವು ಸರ್ಕಲ್ ಆಫ್ ಫಿಫ್ತ್ ಬಗ್ಗೆ ತಿಳ್ಕೊಳ್ತೀವಿ. ಈಗ ನಮಗೆ ಇಲ್ಲಿ ಕಣ್ಮುಂದೆ ಏನು ಕಾಣಿಸ್ತದೆ, ಇದು ಸರ್ಕಲ್ ಆಫ್ ಫಿಫ್ತ್ನ ಒಂದು ಚಾರ್ಟ್. ಆ್ಯಂಡ್ ಇಲ್ಲಿ ಏನು ಕಾಣಿಸ್ತದೆ, ಇದು ಮೇಜರ್ ಕಾರ್ಡ್ನ ಒಂದು ನೋಟ್ಸ್ಗಳು. ಈ ಒಂದು ಚಾರ್ಟನ್ನು ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ, ಆ್ಯಂಡ್ ಸರ್ಕಲ್ ಆಫ್ ಫಿಫ್ತ್ ಕೂಡ ಸಿಗುತ್ತೆ. ಈಗ ತುಂಬ ಜನ ಸರ್ಕಲ್ ಆಫ್ ಫಿಫ್ತನ್ನು ಕಲಿಸುವಂಥ ಟೈಮ್ನಲ್ಲಿ ರಿಲೇಟಿವ್ ಸ್ಕೇಲ್ ಏನಿದೆ ಇದಕ್ಕೆ ರಿಲೇಟೆಡ್ ಆಗಿ ಹೇಳ್ತಾರೆ ಅಂತಂದರೆ, ಇಲ್ಲಿ ಸಿ ಏನು ಕಾಣಿಸ್ತದೆ, ಆ್ಯಂಡ್ ಸಿಗೆ ರಿಲೇಟಿವ್ ಸ್ಕೇಲ್ ಏನಿದೆ ಅದು ಎ ಮೈನರ್, ಆ್ಯಂಡ್ ಜಿಗೆ ರಿಲೇಟಿವ್ ಸ್ಕೇಲ್ ಏನಿದೆ ಅದು ಇ ಮೈನರ್, ಆ್ಯಂಡ್ ಡಿಗೆ ರಿಲೇಟಿವ್ ಸ್ಕೇಲ್ ಏನಿದೆ ಅದು ಬಿ ಮೈನರ್. ಇದೇ ರೀತಿ ಈ ಒಂದು ಸರ್ಕಲ್ ಆಫ್ ಫಿಫ್ತನ್ನು ರಿಲೇಟಿವ್ ಸ್ಕೇಲ್ಗೆ ಕಂಪೇರ್ ಮಾಡಿ ಹೇಳ್ತಾರೆ. ಬಟ್ ಸರ್ಕಲ್ ಆಫ್ ಫಿಫ್ತನ್ನು ಈ ರೀತಿ ಯೂಸ್ ಮಾಡೋದಿಲ್ಲ, ಅದು ಹೇಗೆ ಯೂಸ್ ಮಾಡ್ತೀವಿ ನಾವು ಅಂತಂದರೆ, ಈಗ ಇಲ್ಲಿ ಮೇಜರ್ ಕಾರ್ಡ್ನ ಒಂದು ಶೀಟ್ ಇದೆ, ಇಲ್ಲಿ ನೋಡ್ಕೊಳ್ಳಿ. ಈಗ ಸಿ ಮೇಜರ್ ಸ್ಕೇಲ್ನಲ್ಲಿ ಐದನೇ ನೋಟ್ ಯಾವುದು ಬರುತ್ತೆ ಅಂತ ನೋಡ್ಕೊಳ್ಳಿ. ಸಿ ಇಲ್ಲಿದೆ, ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು. ಈಗ ಫಿಫ್ತ್ ನೋಟ್ ಏನಿದೆ ಅದೇ ಇಲ್ಲಿರೋದು ನೋಡ್ಕೊಳ್ಳಿ. ನೆಕ್ಸ್ಟ್ ಸಿ ಆದಮೇಲೆ ಜಿ, ಫಿಫ್ತ್ ನೋಟ್. ಈಗ ಜಿ ಸ್ಕೇಲಿಗೆ ಬರೋಣ. ಇಲ್ಲಿ ಜಿ ಎಲ್ಲಿದೆ ನೋಡ್ಕೊಳ್ಳಿ, ಈಗ ಇಲ್ಲಿದೆ ಜಿ. ಈಗ ಜಿ ಮೇಜರ್ ಸ್ಕೇಲ್ನ ಫಿಫ್ತ್ ನೋಟ್ ಯಾವುದಂತ ನೋಡಿ, ಒಂದು ಎರಡು ಮೂರು ನಾಲ್ಕು ಐದು ಡಿ. ಈಗ ಇಲ್ಲಿ ನೋಡ್ಕೊಳ್ಳಿ, ಜಿನ ನಂತರ ಡಿನ ಇದೆ. ಈಗ ಡಿ ಮೇಜರ್ ಸ್ಕೇಲ್ನ ನೋಡೋಣ, ಇಲ್ಲಿದೆ. ಈಗ ಡಿ ಮೇಜರ್ ಸ್ಕೇಲ್ನಲ್ಲಿ ಫಿಫ್ತ್ ನೋಟ್ ಯಾವುದಂತ ನೋಡಿ, ಒಂದು ಎರಡು ಮೂರು ನಾಲ್ಕು ಐದು. ಈಗ ಡಿನ ನಂತರ ಏನೇ ಇದೆ. ಈಗ ನೆಕ್ಸ್ಟ್ ಎ ಮೇಜರ್ ಸ್ಕೇಲ್ನ ನೋಡೋಣ, ಇಲ್ಲಿದೆ ಎ. ಈ ಎ ಮೇಜರ್ ಸ್ಕೇಲ್ನ ಫಿಫ್ತ್ ನೋಟ್ ಯಾವುದಂತ ನೋಡಿ, ಒಂದು ಎರಡು ಮೂರು ನಾಲ್ಕು ಐದು. ಇಲ್ಲಿದೆ ನೋಡಿ, ಎನ ನಂತರ ಈನೇ ಇರೋದು, ಇಲ್ಲೂ ಕೂಡ ಇದೆ. ಆ್ಯಂಡ್ ಇದೇ ಆರ್ಡರ್ನಲ್ಲಿ ಹೋಗುತ್ತೆ. ನೀವು ಇದಲ್ದೇನೂ ಕೂಡ ಇಲ್ಲೂ ನೋಡ್ಬೋದು, ಜಿ ನಂತರ ಡಿನೇ ಇದೆ, ಡಿ ಆದ ನಂತರ ಏನೇ ಇದೆ, ಮತ್ತು ಇ, ಮತ್ತು ಇದೇ ರೀತಿ ಸೇಮ್ ಬಿ ಅಥವಾ ಸಿ ಫ್ಲ್ಯಾಟ್ ಅಂತ ಕೂಡ ಕರಿತೀವಿ ನಾವು ಇದನ್ನು, ಬಿನ. ಸೊ ಸರ್ಕಲ್ ಆಫ್ ಫಿಫ್ತ್ ಅಂದರೆ ಇದು. ಈಗ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ಭಾಳಷ್ಟು ಜನ ಸರ್ಕಲ್ ಆಫ್ ಫಿಫ್ತನ್ನು ರಿಲೇಟಿವ್ ಸ್ಕೇಲ್ಗೆ ರಿಲೇಟೆಡ್ ಆಗಿ ಹೇಳ್ತಾರೆ. ಬಟ್ ಸರ್ಕಲ್ ಆಫ್ ಫಿಫ್ತನ್ನು ನಾವು ಬೇರೆ ರೀಸನ್ಗೆ ಯೂಸ್ ಮಾಡ್ತೀವಿ. ಆ್ಯಂಡ್ ಮೈನರ್ ಸ್ಕೇಲ್ನಲ್ಲೂ ಕೂಡ ಸರ್ಕಲ್ ಆಫ್ ಫಿಫ್ತ್ ಇದೇ ರೀತಿ ವರ್ಕ್ ಆಗುತ್ತೆ. ಈಗ ನೀವು ಯಾವುದಾದ್ರು ಒಂದು ಮೈನರ್ ಸ್ಕೇಲ್ನ ಚಾರ್ಟನ್ನು ತೊಗೊಂಡು ಸಹ ಎ ಮೈನರ್ ಸ್ಕೇಲ್ನಲ್ಲಿ ಫಿಫ್ತ್ ನೋಟ್ ಇ ಆಗಿರುತ್ತೆ, ಆ್ಯಂಡ್ ಈ ಮೈನರ್ ಸ್ಕೇಲ್ನಲ್ಲಿ ಫಿಫ್ತ್ ನೋಟ್ ಬಿ ಆಗಿರುತ್ತೆ, ಆ್ಯಂಡ್ ಬಿ ಮೈನರ್ ಸ್ಕೇಲ್ನಲ್ಲಿ ಫಿಫ್ತ್ ನೋಟ್ ಎಫ್ ಆ್ಯಶ್ ಆಗಿರುತ್ತೆ. ಸೊ ಮೈನರ್ ಸ್ಕೇಲ್ ಆಗಿರ್ಬೋದು, ಮೇಜರ್ ಸ್ಕೇಲ್ ಆಗಿರ್ಬೋದು, ಸರ್ಕಲ್ ಆಫ್ ಫಿಫ್ತ್ ಇದೇ ರೀತಿ ವರ್ಕ್ ಆಗುತ್ತೆ. ಈಗ ನಾನು ಸರ್ಕಲ್ ಆಫ್ ಫಿಫ್ತನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ತೀನಿ. ಈಗ ನಾನು ಮೊದಲಿಗೆ ಸಿ ಮೇಜರ್ ಸ್ಕೇಲ್ ಮಾಡ್ತೀನಿ, ಒಂದು ಮೇಜರ್ ಸ್ಕೇಲ್. ಈಗ ನಾನು ಸಿ ಮೇಜರ್ ಸ್ಕೇಲ್ನ ಬಿಲ್ಡ್ ಮಾಡಿದ್ದೀನಿ. ಈಗ ಸಿನ ನಂತರ ನಾನು ಜಿಯನ್ನು ಬಿಲ್ಡ್ ಮಾಡ್ತೇನೆ. ಜಿನ ನಂತರ ಡಿ, ಡಿನ ನಂತರ ಎ, ಆ್ಯಂಡ್ ಇಲ್ಲಿ ಏನು ಕಾಣಿಸ್ತದೆ, ಡಿ ಮೇಜರ್ ಒಂದು ಆಕ್ಟೇವ್ ಅಪ್ ತೊಗೊಂಡೋಗಿದ್ದೀನಿ ಅಷ್ಟೇ. ಈಗ ನಾವು ಸರ್ಕಲ್ ಆಫ್ ಫಿಫ್ತನ್ನು ಯೂಸ್ ಮಾಡ್ಕೊಂಡು ಒಂದು ಕಾರ್ಡನ್ನು ಬಿಲ್ಡ್ ಮಾಡಿದ್ವಿ. ಈಗ ಇದನ್ನು ಪ್ಲೇ ಮಾಡ್ತೀನಿ ನಾನು. ಈಗ ಸರ್ಕಲ್ ಆಫ್ ಫಿಫ್ತನ್ನು ನಾವು ಯೂಸ್ ಮಾಡೋ ರೀಸನ್ನೇ ಇದು. ಯಾವ ಒಂದು ಸ್ಕೇಲ್ನಲ್ಲಿ ಯಾವ ರೀತಿ ಕಾರ್ಡನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಥಿಯರಿ ಇದೆ. ಆ ಒಂದು ಥಿಯರಿಗೋಸ್ಕರ ನಾವು ಸರ್ಕಲ್ ಆಫ್ ಫಿಫ್ತನ್ನು ಯೂಸ್ ಮಾಡ್ತೀವಿ. ಸೊ ಸರ್ಕಲ್ ಆಫ್ ಫಿಫ್ತ್ ಅಂದರೆ ಇಷ್ಟೇ. ನಾವು ಈ ದಿನ ಸರ್ಕಲ್ ಆಫ್ ಫಿಫ್ತ್ ಆ್ಯಂಡ್ ರಿಲೇಟಿವ್ ಸ್ಕೇಲ್ ಬಗ್ಗೆ ತಿಳ್ಕೊಂಡು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಗುಡ್ ಬೈ.